ಅಷ್ಟಕ್ಕೂ ನನ್ನ ಮಗಳು ಈ ಮನೆಗೋಸ್ಕರ ಏನೂ ಮಾಡೇ ಇಲ್ವಾ? ಅವಳು 7 ವರ್ಷದಿಂದ ಒದ್ದಾಡ್ತಿರೋದನ್ನ ನನ್ನ ಕೈಲಿ ನೋಡಕ್ ಆಗ್ತಿಲ್ಲ. ತಂದು ತಾಯಿ ಮನಸ್ಸು ಅರ್ಥ ಮಾಡ್ಕೊಳ್ಳಿ. ನಾನು ಈ ಮನೆಯಲ್ಲಿ ಹೇಗಿದ್ದೀನಿ ಅಂತ ನನಗೆ ಗೊತ್ತು. ಈ ಮನೆಯಲ್ಲಿ ಇರೋದು ಅಷ್ಟೊಂದು ಕಷ್ಟ ಆಗಿದ್ರೆ ಇಲ್ಲಿಂದ ಹೊರಟೋಗಿ. ಮಧ್ಯ ಬಾಯಾಗ್ತಿದ್ದೀನಿ ಅಂತ ಬೈಬೇಡಿ. ಬಿದ್ದಿರೋದು ನಾನು, ಪೆಟ್ಟಾಗಿರೋದು ನನಗೆ. ನಾಳೆ ಸರಿ ಹೋಗ್ತೀನಿ. ಆದ್ರೆ ನೀವೆಲ್ಲ ಯಾಕೆ ಜಗಳ ಆಡ್ತಿದ್ದೀರಾ? ಎಲ್ಲ ಆಗಿರೋದು ನಿನ್ನಿಂದಾನೆ. ಸಮಾಧಾನ ಆಯ್ತಾ ಈಗ ನಿನ್ಗೆ? ಸಮಾಧಾನ ಆಯ್ತಾ? ನನ್ನೇ ಮನೆಯಿಂದ ಆಚೆ ಹೋಗುವಂತಿದ್ದಾರೆ. ನೀನು ಮನೆ ಕಾಲಿಟ್ಟ ಕೂಡ್ಲೆ ಈ ಮನೆಯಲ್ಲಿ ಜಗಳ ಶುರು ಆಯ್ತು. ಅನಿಷ್ಟ ಅನಿಷ್ಟ ಕಣೆ ನೀನು. ಮನೆಲ್ಲ ಮನೆಯಿಂದ ಆಚೆ ಹಾಕಿನೇ ನೀನು ಹೋಗೋದಾ? ನೀನ್ ಸರಿಯಾಗಿ ಜ್ಞಾಪಿಸ್ಕೊಂಡಿದ್ರೆ ಇಷ್ಟೊತ್ತಿಗೆ ನನ್ನ ಮಗಳು ಬಾಳು ಬಂಗಾರ ಆಗಿರೋದು. ಅದ್ ಹೇಗತ್ತೆ? ಇಷ್ಟಕ್ಕೆಲ್ಲ ಕಾರಣ ನೀವೇ ಆಗಿರುವಾಗ ಮತ್ತೆ ಈ ಹುಡುಗಿ ಮೇಲೆ ಹೇಳ್ತೀರಾ? ಇನ್ನೇನ್ ಹೇಳ್ಬೇಕು? ಈ ಮಿಟುಕಡೆ ನನ್ ಬಂದ್ರೆ ತಾನೇ ಎಲ್ಲ ಸರಿ ಹೋಗೋದು. ಅದೇ ನೋಡಿ, ಯಾಕೆ ಇಷ್ಟೊತ್ತಲ್ಲಿ ಎಲ್ಲರೂ ಕೂಗಾಡ್ತಾ ಇದ್ದೀರಾ? ಏನಾಯ್ತು? ತಾತ, ಜಗಳ ಏನಿಲ್ಲ, ಹೀಗೆ ಏನೋ ಡಿಸ್ಕಸ್ ಮಾಡ್ತಿದ್ವಿ ಅಷ್ಟೇ. ಎಲ್ಲರೂ ರೂಮ್ಗೆ ಹೋಗಿ ಮಲ್ಕೊಳ್ಳಿ. ಸುಮ್ಮನೆ ತಾತನ ನಿದ್ದೆ ಹಾಳು ಮಾಡಬೇಡಿ. ಎಲ್ರಿಗೂ ರೂಮ್ಗೆ ಹೋಗಿ ಅಂತ ಹೇಳದ್ನಲ್ಲ, ತಾತಂಗ್ ಒಂದ್ಸಲ ನಿದ್ದೆ ಹಾಳಾದ್ರೆ ಇಡೀ ರಾತ್ರಿ ಓದಾಡ್ತಾರೆ. ಹೋಗಿ, ನೀವು ಬನ್ನಿ, ನಾವು ಹೋಗೋಣ. ಅಮ್ಮ ತಾಯಿ, ನಿನ್ ಕೈ ಮುಗಿತೀನಿ ಈಗ್ಲಾದ್ರೂ ಹೇಳೆ. ನನ್ ಮಗಳು ಕಣ್ಣೀರಲ್ಲಿ ಕೈ ತೊಳಿತಿದ್ದಾಳೆ. ಇಲ್ಲಿ ನೋಡು, ನನ್ ಕರುಳು ಚುರು ಅಂತಿದೆ ಕಣೆ. ನೀನೇ ತಪ್ಪು ಮಾಡಿ ಹೀಗೆಲ್ಲ ಆಡೋದಕ್ಕೆ ನಾಚಿಕೆ ಆಗಲ್ವಾ? ದುಡ್ಡು ಗಣದಾರಿ ಕೆಲಸ ಮಾಡಿದ್ಯಲ್ಲ, ಹೋಗ್ ಮಲ್ಕೋ. ಅನಿಷ್ಟಕ್ಕೆಲ್ಲ ಶನೀಶ್ವರ ಕಾರಣಂತೆ. ಇವಳ ಬಾಯಿ ಬಿಡ್ಸಕ್ ಹೋಗಿ ನಾನ್ ಬೈಗಳು ತಿನ್ನೋ ಹಾಗಾಯ್ತು. ಇನ್ನು ಇವಳಿಂದ ಏನೇನ್ ನೋಡ್ಬೇಕು ಅದ್ ಯಾವಾಗ ನಿನ್ಗೆ ನೆನ್ಪು ಬರುತ್ತೋ?
ಅವಳಲ್ಲೇ ಯಾರಮ್ಮ ಗಂಗಾ ಮತ್ತಿನ್ಯಾರು ಸೊಸೆ ಬಂದ್ ಮೂರು ದಿನ ಎಮ್ಮೆ ಬಂದ್ ಆರು ದಿನ ಅಂತ ಗಾದೆ ಮಾಡಿರೋದು ಸುಮ್ಮನೆನಾ ಬಂದ ಎರಡು ದಿನ ಮನೆ ತುಂಬಾ ಓಲಾಡ್ಕೊಂಡು ಕೆಲಸ ಮಾಡಿದ್ದೇ ಮಾಡಿದ್ದು ಇವತ್ತೇನ ಅವಳು ಕಾಲು ಬಿದ್ದೋಗಿದ್ಯಂತ ಸೂರ್ಯ ನೆತ್ತಿ ಮೇಲೆ ಬಂದ್ರು ಇನ್ನೂ ಎದ್ದಿಲ್ಲ ಇಲ್ಲಮ್ಮ ಅವಳು ಆಗ್ಲೇ ಎದ್ದು ಅಮ್ಮ ಮತ್ತೆ ಸಾಕೇತ ಅವ್ರ ಜೊತೆ ಹೊರಟಿದಾಳೆ ಹೋಗೈತಾ ಎಲ್ಲಿಗೆ ಹೋಗೋಳ್ತಾ ಇನ್ ಬರಲ್ವಾ ಬರ್ತಾಳಮ್ಮ ಯಾವ್ದೋ ನಾಟಿ ವೈದ್ಯರು ಚೆನ್ನಾಗಿ ನೋಡ್ತಾರೆ ಅಂತ ಸುದ್ದಿ ಬಂದಿದೆ ಅದಕ್ಕೆ ಸಾಕೇತ ಅವರ ಕರ್ಕೊಂಡು ಹೋಗಿದ್ದಾರೆ ಅಯ್ಯೋ ಅವಳೇನೋ ತೊಲಗಿದ್ಲು ಅನ್ಕೊಂಡ್ರೆ ಸರ್ ಹೋಯ್ತು ಬಿಡು ಅವಳನ್ನೇ ಹೊತ್ಕೊಂಡು ತಿರುಗೋ ಹಾಗಾಯ್ತು ಇಡೀ ಮನೆ ಮಂದಿಯೆಲ್ಲ ಬರೀ ಅವಳ ಬಗ್ಗೆನೇ ಯೋಚನೆ ಮಾಡೋದಾಯ್ತಲ್ಲ ಯಾಕಮ್ಮ ಅವಳಿದ್ರೆ ಇನ್ನೂ ಕೆಲಸಕ್ಕೆ ಬಂದಿಲ್ಲ ಅಂತ್ಯ ಅವಳಿಲ್ಲ ಅಂದ್ರೆ ಅದಕ್ಕೂ ಬೇಜಾರ ಪಾಪದ ಹುಡುಗಿ ಅಮ್ಮ ಅವಳು ಯಾಕೆ ಅವಳ ಮೇಲೆ ರೇಗಾಡ್ತೀಯ ಹೂ ಕಣೆ ನಾನು ಏನು ಹೇಳಿದ್ರು ನೀನು ಹೀಗೆ ಹೇಳ್ತೀಯ ಯಾಕಂದ್ರೆ ನಾನೊಬ್ಳು ಕೆಟ್ಟವಳು ಅಂತ ಹೆಸರಾಗಿ ಬಿಟ್ಟಿದೆ ನೋಡು ನನ್ನನ್ನು ಬಿಟ್ಟು ಊರದವರೆಲ್ಲ ಒಳ್ಳೆಯವರು ಅದರಲ್ಲೂ ಗಂಗಾ ಕೇಳಬೇಕಾ ಶುದ್ಧ ಅಂದ್ರೆ ಶುದ್ಧ ಒಂದು ಕೆಲಸ ಮಾಡು ದಿನ ಬೆಳಗ್ಗೆದ್ದು ಅವಳ ಪಾದ ಪೂಜೆ ಮಾಡಿ ಆ ನೀರನ್ನ ಕುಡ್ಕೊಂಡ್ಬಿಡು ನಿನ್ನ ತಲೆಯಲ್ಲಿ ಒಂಚೂರು ಮೆದ್ಲು ಬೆಳ್ಕೊಂಡ್ರು ಬೆಳ್ಕೋಬಹುದು ಅಮ್ಮ ನೋಡು ಬೆಲ್ಲಾಯ್ತು ಮತ್ತಿನ್ಯಾರು ಗತಿಗೋತ್ರ ಇಲ್ದಿರೋರು ಬಂದ್ರೋ ಏನೋ ಸುಂದರ ಬಾಗಿಲು ತೆಗಿಯೋ ಅಣ್ಣ ಶಾಂಭವಿ ಅಮ್ಮಂಗೆ ತಿಂಡಿ ತಿಂದ ತಕ್ಷಣ ಟ್ಯಾಬ್ಲೆಟ್ ಕೊಡ್ಬೇಕು ಯಾವ ಟ್ಯಾಬ್ಲೆಟ್ ಅಂತ ಅಲ್ಲೇ ಅದಕ್ಕೆ ಚೀಟಿಲಿ ಬರೆದಿಟ್ಟಿದ್ದಾರೆ ನೋಡು ಆಮೇಲೆ ಗಂಗನ್ ಟ್ಯಾಬ್ಲೆಟ್ ಕೊಡೋದು ಮರಿಬೇಡ ಆಯ್ತಾ ಯಾವ ಟ್ಯಾಬ್ಲೆಟ್ ಅಂತ ಅವಳಿಗೆ ಗೊತ್ತು ಆದ್ರೆ ಅವಳು ಪಕ್ಕಾ ನುಂಗಲ್ಲ ನಾಟಕ ಮಾಡ್ತಾಳೆ ಕಥೆ ಕಟ್ತಾಳೆ ನೀನ್ ಅದನ್ನೆಲ್ಲ ಕೇಳಕ್ ಹೋಗ್ಬೇಡ ಮೂಗ್ ಹಿಡ್ದು ಟ್ಯಾಬ್ಲೆಟ್ ನುಂಗ್ಸು ಆಯ್ತಾ ಆಯ್ತಣ್ಣ ಆಮೇಲೆ ಕಾಲ್ ಮಾಡಿ ಆಹಾ ಗಂಗನ್ ಬಗ್ಗೆ ಏನ್ ಕಾಳಜಿ ಅಲ್ವಾ ಇಲ್ಲಾಂದ್ರೆ ಅವಳು ಗೊತ್ತಲ್ಲ ಟ್ಯಾಬ್ಲೆಟ್ ತಗೊಳ್ದೇ ಇರೋದಕ್ಕೆ ದೊಡ್ಡ ದೊಡ್ಡ ಕಥೆ ಕಟ್ತಾಳೆ ಅದ್ರ ಮೇಲೆ ಒಂದು ಬುಕ್ಕೇ ಬರೀಬಹುದು ಅದಲ್ಲಪ್ಪ ನಿನ್ನೆ ಊಟ ಕೂತಾಗ್ಲೂ ಗಂಗನ್ ಕಡೆ ಬಾರಿ ಪ್ರೌಡ್ ಫೀಲ್ ಅಲ್ಲಿ ನೋಡ್ದಂಗಿತ್ತು ಕಣ್ಣಲ್ಲೇ ಕಳ್ದು ಹೋದೆ ಅಂತ ಹಾಡೋ ತರ ಎಲ್ಲ ಇತ್ತು ಏನು ಸಮಥಿಂಗ್ ಸಮಥಿಂಗ್ ಇಲ್ಲಪ್ಪ ಆತರ ಎಲ್ಲ ಏನಿಲ್ಲ ನೀನ್ ಸುಮ್ ಸುಮ್ನೆ ಏನೇನೋ ಹೇಳ್ತಾ ಇದೀಯ ಅಷ್ಟೇ ಬೆಳಗ್ ಬೆಳಗ್ಗೆ ಕಾಟ ಕೊಡೋಕ್ ಇವತ್ ನಾನೇ ಸಿಕ್ಕದ್ ನನ್ಗೆ ಸುಮ್ನೆ ಹೋಗಕ್ಕ ಆತರ ಏನಿಲ್ಲ ಇಷ್ಟೊಂದ್ ಸತಿ ಇಲ್ಲ ಇಲ್ಲ ಅಂತಿದ್ಯಲ್ಲ ಇದ್ರಲ್ಲೇ ಗೊತ್ತಾಗ್ತಿದೆ ಏನೋ ಇದೆ ಅಂತ ನಮ್ ಪ್ರಣವ್ ಈ ತರ ಇರೋದನ್ನ ಇಷ್ಟು ವರ್ಷದಲ್ಲಿ ನೋಡಿಲ್ಲ ಅಪ್ಪ ಬೆಳಿಗ್ಗೆ ಬೆಳಿಗ್ಗೆ ಫೋನ್ ಕಾಲ್ಸ್ ಏನು ಕಾಳಜಿ ಏನು ಗಂಗಾ ಬಂದ್ಮೇಲೆ ನಿನ್ ಮುಖದ ಮೇಲೆ ಕಳೆನೂ ಚೇಂಜ್ ಆಗಿದೆ ಕಣ ಅಕ್ಕ ಕೋಪ ಬಂದ್ರೆ ಅಷ್ಟೇ ಆಮೇಲೆ ಈ ತರ ಎಲ್ಲ ಸುಳ್ಳು ಹೇಳ್ಬಾರ್ದು ನೀನು ಈ ತರ ಸುಳ್ಳು ಹೇಳ್ಬಾರ್ದ ಮತ್ತೆ ಯಾವ ತರ ಸುಳ್ಳು ಹೇಳ್ಬೇಕು ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗ್ಲು ಮುಟ್ ನೋಡ್ಕೊಂಡಂತೆ ಇವತ್ ಬಿಡಲ್ಲ ನಾನು ಏನೇನೆಲ್ಲ ಹೇಳ್ತೀಯಲ್ಲ ನನ್ ಬಗ್ಗೆ ತುಂದ್ರ ಯಾರೋ ಅದು ಬಂದಿದ್ದು ಅಯ್ಯೋ ಇದೇನ್ರಿ ಯಾರೋ ದರೋಡೆ ಮಾಡಕ್ ಬಂದಿದ್ದಾರೆ ಅನ್ನೋ ತರ ನೋಡ್ತಾ ನಿಂತ್ಬಿಟ್ರಲ್ಲ ಬೀಗ್ರು ಕಣ್ರಿ ಒಳಗಡೆ ಕರ್ಕೋಬೇಕು ಅನ್ನೋ ಸಂಸ್ಕಾರನೂ ಇಲ್ವಲ್ಲ ನಿಮ್ಗೆ ಇರ್ಲಿ ಬಿಡಿ ಆದ್ರೆ ನಾವು ನಿಮ್ ಹಾಗಲ್ಲ ನಿಮಗ್ ಮರ್ಯಾದೆ ಕೊಡ್ಬೇಕು ಅಂತಾನೆ ನಿಮ್ ಮನೆ ಬಾಗಿಲ್ವರೆಗೂ ಬಂದಿದೀವಿ ನಿಮ್ ಮಗಳಾಗೆ ನಿಮ್ಗೂ ಬೇಡ ಅಂದ್ರೆ ಹೇಳಿ ಹೊರಟ್ಬಿಡ್ತೀವಿ ಅಯ್ಯೋ ಹಾಗಲ್ಲ ಆಂಟಿ ಒಳಗ್ ಬನ್ನಿ ನೀವು ಬರ್ತೀರಿ ಅಂತ ಅಂದಾಜಿರ್ಲಿಲ್ಲ ಅಲ್ವಾ ಅದಕ್ಕೆ ತಕ್ಷಣಕ್ಕೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ ಅವ್ರಿಗೆ ಒಳಗ್ ಬನ್ನಿ ಆಂಟಿ ಬನ್ನಿ ಒಳಗೆ